150 ಸಂಭಾವ್ಯರ ಪಟ್ಟಿ ಅದರಕ್ಕೆ ಕಾಂಗ್ರೆಸ್ ರೆಡಿ ಉಳಿದವರು ರೆಡಿನಾ ಅನ್ನುವಂತ ಸವಾಲನ್ನ ಈಗ ಕಾಂಗ್ರೆಸ್ ಹಾಕ್ತಾ ಇದೆ. ಕುರುಕ್ಷೇತ್ರಕ್ಕೆ ಕಾಂಗ್ರೆಸ್ ಕದನ ಕಲಿಗಳ ಫಸ್ಟ್ ಲಿಸ್ಟ್ ಸಿದ್ಧವಾಗಿದೆ. ನಿಮ್ಮೂರು ನಿಮ್ಮ ನಾಯಕರುಗಳ ಮತಗಳು ಎಲ್ಲಿಗೆ ನಿರ್ಣಾಯಕವಾಗಿರುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀವಿ. ಸೋ ಹಾಗಿದ್ದಾಗ ನಿಮ್ಮ ಕ್ಷೇತ್ರದ ಕೈ ನಾಯಕ ಅಭ್ಯರ್ಥಿ ಯಾರು ಬಹಳ ಪ್ರಶ್ನೆ ಇರುತ್ತೆ. ಇನ್ನು ಪಟ್ಟಿನೇ ಸಿದ್ಧವಾಗಿಲ್ವಲ್ಲ ಸರ್ ಅಂದವರು ಇದ್ದಾರೆ ತುಂಬಾ ಗ್ರೌಂಡ್ ಅಲ್ಲಿ. ಹಾಗಿದ್ದಾಗ ಈಗ ಅಚ್ಚರಿ ಆಘಾತ ಆಕಸ್ಮಿಕ ಅನಾಯಾಸ ಯಾರಿಗೆ? ಯಾರಿಗೆ ಕೋಕ್, ಯಾರಿಗೆ ಶಾಕ್, ಯಾರಿಗೆ ಲಕ್? ಅಚ್ಚರಿ ಆಘಾತ ಆಕಸ್ಮಿಕ ಅನಾಯಾಸ ಯಾರಿಗೆ? ಹಳೆ ಮುಖಗಳೆಷ್ಟು, ಹೊಸ ಮುಖಗಳೆಷ್ಟು? ಸಿದ್ದು ಬಣ, ಡಿಕೆಶಿ ಬಣ ಯಾರಿಗೆಷ್ಟು? ಕುಮಾರಸ್ವಾಮಿ ವಿರುದ್ಧ ಯಾರು ಕಣಕ್ಕಿಳಿತಾರೆ? ನಿಖಿಲ್ ವಿರುದ್ಧ ಯಾರು ಕಣಕ್ಕಿಳಿತಾರೆ? ಹಾಲಿ ಶಾಸಕರ ಪೈಕಿ ಎಷ್ಟು ಮಂದಿಗೆ ಟಿಕೆಟ್ ಮಿಸ್ಸು? ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಲಿಸ್ಟ್ ನ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಮೂರು ನಿಮ್ಮ ಕ್ಷೇತ್ರದ ಕೈ ನಾಯಕರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡುವಂತಹ ಸಂದರ್ಭ ಬಂದಿದೆ ಈಗ. ಹಾಗಿದ್ದಾಗ ಯಾರಿದ್ದಾರೆ, ಯಾವ ಕಣದಲ್ಲಿ ಯಾರು ನಿಂತ್ಕೊಳ್ತಾ ಇದ್ದಾರೆ? ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಮತ ಕಾಂಗ್ರೆಸ್ಸಿಗೆ ಬೀಳೋದಾದರೆ ಯಾರು ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನೋದನ್ನು ನೀವು ನೋಡಬೇಕು. ಹಾಗಿದ್ದಾಗ ಮೊದಲನೇದಾಗಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರುವಂತಹ ಬೆಂಗಳೂರು ಜಿಲ್ಲೆಯಿಂದ ಆರಂಭ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಎಷ್ಟಿದ್ದಾರೆ? 28 ವಿಧಾನಸಭಾ ಕ್ಷೇತ್ರಗಳಿರೋದು. ಹಾಗಿದ್ದಾಗ ಕಾಂಗ್ರೆಸ್ನಲ್ಲಿ ಈಗ ಯಾವ್ಯಾವ್ದು ಅನೌನ್ಸ್ ಆಗ್ತಾ ಇದೆ ಅನ್ನೋದನ್ನು ನಿಮಗೆ ಮೊದಲೇದಾಗಿ ಪಟ್ಟಿಯನ್ನು ಕೊಡ್ತಾ ಹೋಗ್ತೀವಿ. ಗಾಂಧಿನಗರ, ದಿನೇಶ್ ಗುಂಡೂರಾವ್ ಇದು ಸಂಭಾವ್ಯ ಪಟ್ಟಿ ಅಂತ ಹೇಳ್ತಾ ಇರೋದು. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಕ್ಲಾರಿಫಿಕೇಶನ್ ಇರಲಿ, ಸಂಭಾವ್ಯ ಪಟ್ಟಿ. ಆದರೆ ಕೆಲವೊಂದಿಷ್ಟಂತೂ ಈಗ ದಿನೇಶ್ ಗುಂಡೂರಾವ್ರಾಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು ಚೇಂಜ್ ಮಾಡ್ತಾರಾ? ಚಾನ್ಸೇ ಇಲ್ಲ, ಅನಿವಾರ್ಯತೆಯೂ ಕಾಂಗ್ರೆಸ್ಸಿಗಿಲ್ಲ, ಅಂಥ ಪರಿಸ್ಥಿತಿನೂ ಈಗ ಸದ್ಯಕ್ಕೆ ಕಾಂಗ್ರೆಸ್ ಬಂದಿಲ್ಲ, ಆ ನಾಯಕರಿಗೂ ಬಂದಂಗೆ ಇಲ್ಲ ಸದ್ಯಕ್ಕೆ. ಗೊತ್ತಿಲ್ಲ, ಯಾರಿಗೆ ಗೊತ್ತು ಬಿ ಜೆ ಪಿಗೆ ಅವಾಗ ಸೇರ್ಪಡೆ ಆದ ರೀತಿಯಲ್ಲಿ. ಆದರೆ ಇನ್ನು ಸರ್ವಜ್ಞನಗರ ಬೆಂಗಳೂರು, ಕೆ ಜೆ ಜಾರ್ಜ್, ಸೊ ಇವರನ್ನು ಚೇಂಜ್ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಈಗ ಬಿ ಟಿ ಎಮ್ ಲೇಔಟ್ನಲ್ಲಿ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ನಿಮಗೆ ಬೆಂಗಳೂರಿನ ಪಟ್ಟಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಜಯನಗರದಲ್ಲಿ ಸೌಮ್ಯ ರೆಡ್ಡಿ ಅವರು. ಸೊ ಈಗ ಹಾಗಾಗಿ ಇವರನ್ನು ಬದಲಾವಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅಂತೂ ಇಲ್ಲ. ಭೈರತಿ ಸುರೇಶ್ ಹೆಬ್ಬಾಳದಲ್ಲಿ, ಬಟ್ ಇಲ್ಲೊಂದಿಷ್ಟು ಟಗ್ ಆಫ್ ವಾರ್ ಅಂತೂ ಇತ್ತು, ಬಟ್ ಅದು ಹಾಗೆ ಈಗ ಇರೋದ್ರಿಂದ ಅವ್ರನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಸಿ ವಿ ರಾಮನ್ ನಗರ ಸಂಪತ್ ರಾಜ್ ಅವರಿಗೆ, ಬಟ್ ಇವರು ಸಂಪತ್ ರಾಜ್ರು ಕೇಳ್ತಾ ಇದ್ದಿದ್ದು ಬೇರೆ ಕ್ಷೇತ್ರ ಇತ್ತು, ಅಲ್ಲಿ ಗಲಾಟೆಗಳು ಕೂಡ ನಡೆದಿತ್ತು, ಅದು ಯಾವುದೂ ಕೂಡ ಇದ್ದಂಗಿಲ್ಲ ಈ ಬಾರಿ. ಮಹಾಲಕ್ಷ್ಮಿ ಲೇಔಟ್ ತುಂಬ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ಕಾರಣ ಹೋಗಿರುವಂಥ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಗೆ ಏನಾದರೂ ಬರಬಹುದಾ? ಜೆ ಡಿ ಎಸ್ನಿಂದ ಬಿ ಜೆ ಪಿಗೆ ಹೊರಟಾಯಿತು, ಬಿ ಜೆ ಪಿಯಿಂದ ಏನಾದರೂ ಕಾಂಗ್ರೆಸ್ಸಿಗೆ ಬರ್ತಾರಾ? ಬಹಳ ಕಾಯ್ತಾ ಇದ್ದಾರೆ, ಹಾಗಾಗಿನೇ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಮಹಾಲಕ್ಷ್ಮಿ ಲೇಔಟನ್ನು. ಇನ್ನು ವಿಜಯನಗರಕ್ಕೆ ಹೋಗೋದಾದರೆ ಎಂ ಕೃಷ್ಣಪ್ಪ ಅವರಿದ್ದಾರೆ. ಎಂ ಕೃಷ್ಣಪ್ಪ ಅವರನ್ನು ಬದಲಾವಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಅವರೇ ಮುಂದುವರಿತಾರೆ, ಅವರಿಗೆ ಟಿಕೆಟಲ್ಲಿ ಅನೌನ್ಸ್ ಆಗುತ್ತೆ. ಇನ್ನು ಗೋವಿಂದರಾಜನಗರಲ್ಲಿ ಪ್ರಿಯಾ ಕೃಷ್ಣ ಡೆಫಿನೆಟ್ ಆಗಿ ಯಾವ ಅನುಮಾನವೂ ಕೂಡ ಇಲ್ಲ, ಈಗ ಆಲ್ರೆಡಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನು ಆರ್ ಆರ್ ನಗರ, ಇದೇ ಒಂಚೂರು ಹಾಗೂ ಹೀಗೂ ಅಂತ ಕೇಳಿ ಬರ್ತಾ ಇದ್ದಿದ್ದು, ಬಟ್ ಕುಸುಮ ಹನುಮಂತರಾಯಪ್ಪನವ್ರನ್ನೇ ಅಲ್ಲಿಗೆ ಕಣಕ್ಕಿಳಿಸುವಂಥ ಸಾಧ್ಯತೆ ಇದೆ ಅಂತಿದ್ದಾರೆ. ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಅವರನ್ನೇ ಇಳಿಸಲಾಗಿತ್ತು, ಬಟ್ ಸೋಲನ್ನು ಅನುಭವಿಸಬೇಕಾಯಿತು. ಇನ್ನು ಶಿವಾಜಿನಗರದಲ್ಲಿ ರಿಜ್ವಾನ್ ಅರ್ಷದ್, ಈ ಕ್ಷೇತ್ರದಲ್ಲೂ ಕೂಡ ಯಾರನ್ನು ಕಣಕ್ಕಿಳಿಸಬೇಕು, ಯಾರನ್ನು ತರಬೇಕು ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಚರ್ಚೆಯಲ್ಲಿದ್ದು, ಬಟ್ ಈಗ ಸಂಭಾವ್ಯ ಪಟ್ಟಿಯಲ್ಲಿರೋದು ರಿಜ್ವಾನ್ ಅರ್ಷದ್ ಅವರೇ. ಕೊನೆಯ ಕ್ಷಣದಲ್ಲಿ ಏನು ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಬಸವನಗುಡಿಯಲ್ಲಿ ಯು ಬಿ ವೆಂಕಟೇಶ್ ಅವರು ಹಾಗೆ ಮುಂದುವರಿತಾ ಇದ್ದಾರೆ, ಅವರನ್ನೇ ಮತ್ತೊಮ್ಮೆ ನಿಲ್ಲಿಸ್ತಾ ಇದ್ದಾರೆ ಕಣದಲ್ಲಿ. ಈಗ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್, ಶಾಂತಿನಗರದಲ್ಲಿ ಹ್ಯಾರಿಸ್ ಅವರು, ಇವ್ಯಾವುದೂ ಕೂಡ ಬದಲಾವಣೆ ಆಗೋದಿಲ್ಲ. ಚಾಮರಾಜಪೇಟೆ ಜಮೀರ್ ಅಹಮದ್ ಈ ಬಾರಿ ತುಂಬ ಟಗ್ ಆಫ್ ವಾರ್ ಆಗಿರುವಂಥ ಕ್ಷೇತ್ರ ಚಾಮರಾಜಪೇಟೆ, ಬಟ್ ಆರಂಭದಲ್ಲಿ ಆ ಬಿಸಿ ಕಾಣಿಸ್ತು, ಬಟ್ ಆಮೇಲೆ ಏನೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಇದು ಚಾಮರಾಜಪೇಟೆಯದ್ದು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಒಂದು ಕಡೆಗಿದೆ ಚಾಮರಾಜಪೇಟೆಯದು. ಇದಾದ ನಂತರ ನಿಮಗೆ ನಿಜವಾಗಿಯೂ ಕೂಡ ಇರುವಂಥ ಕಾಂಗ್ರೆಸ್ಗೆ ಪ್ರಶ್ನೆ ಯಾವುದು ಅಂತಂದರೆ, ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟಿಗೆ ಕೊಡಬೇಕಾ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಕ್ಯಾಂಡಿಡೇಟ್ ಕೊಡಬೇಕಾ? ಅದು ಒಂದು ಕಡೆಗೆ. ಅದನ್ನ ಬಿಟ್ಟು ಇನ್ನೊಂದು ಕಡೆಗೆ 15 20 25 ಜನ ಅರ್ಜಿಯನ್ನ ಸಲ್ಲಿಸಿದ್ರು ಅದರಲ್ಲಿ ಬೈಫರ್ಕೇಶನ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಸೋಸಿ ಎಲ್ಲ ಫಿಲ್ಟರ್ ಮಾಡಿದ ನಂತರ ಇಬ್ಬರು ಮೂರಕ್ಕೆ ಬಂದು ನಿಂತಿದ್ದಾರೆ ಅದರಲ್ಲಿ ಯಾರಿಗೆ ಅದೇ ರೀತಿಯಾಗಿ ಪಟ್ಟಿ ಕೂಡ ಇದೆ ಪುಲಕೇಶಿ ನಗರ ಏನು ಪುಲಕೇಶಿ ನಗರ ಡಿಜೆ ಅಲ್ಲಿ ಕೆಜೆ ಅಲ್ಲಿ ಗಲಾಟೆ ಆಗೋಯ್ತು ಕಾಂಗ್ರೆಸ್ ನಲ್ಲಿರುವಂತ ನಾಯಕರೇ ತಾವು ಅಖಂಡ ಶ್ರೀನಿವಾಸ್ ಮೂರ್ತಿಯವರ ಸೈದಿಗೊಟ್ಬಿಟ್ಟು ಆ ಟಿಕೆಟ್ ಅನ್ನು ತಾವು ಪಡಿಬೇಕು ಅನ್ನುವಂತ ಪೈಪೋಟಿ ಸಿಕ್ಕಾಪಟ್ಟೆ ಇತ್ತು ಹಾಗಾಗಿ ಅಲ್ಲಿ ಬಹಳ ಪ್ರಯತ್ನವನ್ನ ಮಾಡಿ ಆಯಿತು ಆದರೆ ಫಲವನ್ನ ಯಾರು ಉಣ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ನೋವನ್ನ ಉಂಡಿರೋದು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಟಿಕೆಟ್ ಸಿಗುತ್ತಾ ಈ ಬಾರಿ ಗೊತ್ತಿಲ್ಲ ಪ್ರಸನ್ನ ಕುಮಾರ್ ಅವರು ಅಖಂಡ ಶ್ರೀನಿವಾಸ್ ಮೂರ್ತಿ ಇಬ್ಬರ ನಡುವೆ ಈಗ ಜಟಾಪಟಿ ಇದೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಬಹಳ ಪ್ರಶ್ನೆಯಾಗಿ ಉಳಿತಾ ಇದೆ ಇನ್ನು ಮಲೇಶ್ವರಂನಲ್ಲಿ ರಶ್ಮಿ ರವಿಕಿರಣ್ ಮತ್ತು ಅನೂಪ್ ಅಯ್ಯಂಗಾರ್ ಬಹಳ ಜನರಿಗೆ ಮಲೇಶ್ವರಂ ಅಂತಂದ್ರೆ ಸಾಕು ಅಶ್ವತ್ಥನಾರಾಯಣ ಅನ್ನೋದ್ರ ಹೆಸರು ಇದ್ಬಿಡುತ್ತೆ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಇದ್ಯಾವುದು ಗೊತ್ತೇ ಇರೋದಿಲ್ಲ ಬಹಳ ಜನರಿಗೆ ಬಹಳ ಕಡೆಗಳಲ್ಲಿ ಯಾಕಂದರೆ ಚರ್ಚೆಗೆ ಬರೋದಿಲ್ಲ ಇವೆಲ್ಲ ಹೆಸರುಗಳು ಆದರೆ ಈಗ ಮಲ್ಲೇಶ್ವರಂನಲ್ಲಿ ಹೊಸ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುವಂಥದ್ದು ಕೆಲಸ ಮಾಡ್ತಾ ಇದೆ ಇನ್ನು ರಾಜಾಜಿನಗರದಲ್ಲಿ MLC ಪುಟ್ಟಣ್ಣ ಈ ರಾಜಾಜಿನಗರ ಕ್ಷೇತ್ರದಲ್ಲಂತೂ ಜಿದ್ದಿ ಮೊನ್ನೆ MLC ಪುಟ್ಟಣ್ಣ ಅವರು ರಾಜೀನಾಮೆ ಕೊಟ್ಟು ಸೇರ್ಪಡೆಗೊಂಡ್ರು ಅಂದ ತಕ್ಷಣನೇ ಇವರು ರಾಜಾಜಿನಗರ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತೇಳಿ ಗಲಾಟೆಗಳಾಗಿ ಅವ್ರ ಬಣ ಇವ್ರ ಬಣ ಅಂತೇಳಿ ಗಲಾಟೆಗಳನ್ನು ನಡೆದೋಗಿತ್ತು ಅಲ್ಲಿ ಪದ್ಮಾವತಿಯವರು ಕೂಡ ಇದ್ದಾರೆ ಕಳೆದ ಬಾರಿ ಸ್ಪರ್ಧೆ ಮಾಡಿದರು ಈ ಬಾರಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಚರ್ಚೆ ಬಹಳ ಇದೆ ಪದ್ಮನಾಭನಗರ ರಘುನಾಥ್ ನಾಯ್ಡು ಹಾಗೂ ಸಂಜಯ್ ಗೌಡ ಇದಂತೂ ಒನ್ ಸೈಡೆಡ್ ಇರುವಂಥ ಕೇಸಲ್ಲಿ ಯಾವಾಗಿದ್ರೂ ಕೂಡ ಅದು ಮ್ಯಾಚ್ ಫಿಕ್ಸಿಂಗ್ ಅನ್ನುವಂಥ ಚರ್ಚೆಗೂ ಕೂಡ ಬರುತ್ತೆ ಬಟ್ ಇಲ್ಲೇನಾಗುತ್ತೆ ಈ ಬಾರಿ ಯಾವ ಇದ್ರ ಮೇಲೆ ಆಯ್ಕೆ ಮಾಡಿಕೊಳ್ತಾರೆ ನೋಡೋಣ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ RK ರಮೇಶ್ ಹಾಗೂ ಸುಷ್ಮಾ ರೆಡ್ಡಿ ಸೇಮ್ ಅದೇ ಪರಿಸ್ಥಿತಿಗಳು ಇಲ್ಲೂ ಕೂಡ ಇವೆಲ್ಲವೂ ಕೂಡ ಅವಾಗವಾಗ ಬಂದು ಹೋಗುತ್ತೆ ಇಲ್ಲೂ ಕೂಡ ದೊಡ್ಡ ಪಟ್ಟಿನೇ ಇತ್ತು ಅದರಲ್ಲೀಗ ಫಿಲ್ಟರ್ ಮಾಡಿ ಎರಡು ಹೆಸರುಗಳನ್ನು ತಂದಿಟ್ಟಿದ್ದಾರಂತೆ ಅವರು ಬರ್ಬೋದು ಅದಕ್ಕಿಂತಲೂ ಬೇರೆದವರು ಬರ್ಬೋದು ಸರ್ಪ್ರೈಸ್ ಆಗಿ ಎಲಿಮೆಂಟ್ಸ್ಗಳು ಇದು ಈ ಬಾರಿ ಬಹಳ ಕುತೂಹಲ ಕೇಳಿಸಿದ್ದು ಬೊಮ್ಮನಹಳ್ಳಿ ನಿರ್ಮಾಪಕ ಉಮಾಪತಿಯವರು ಬಂದಿದ್ದಾರೆ ಬಹಳ ಈ ವರ್ಷದಲ್ಲಿ ಚರ್ಚೆಗೆ ಬಂದರು ಕಳೆದ ವರ್ಷದಲ್ಲಿ ಈಗ ಅವರನ್ನು ತಂದಿಟ್ಟಿದ್ದಾರೆ ಇನ್ನು ಕವಿತಾ ರೆಡ್ಡಿ ಅವರಿದ್ದಾರೆ ಬಹಳ ಫೈಟನ್ನು ಮಾಡ್ಕೊಂಡು ಓಡಾಡ್ತಾರೆ ಯಾರಿಗೆ ನೀಡ್ತಾರೆ ಆಚೆಯಿಂದ ಬಂದವ್ರಿಗೆ ಇಲ್ಲಿರೋರಿಗೆ ಏನು ಲೆಕ್ಕ ಮಹದೇವಪುರ ಕಮಲಾಕ್ಷಿ ರಾಜಣ್ಣ ಹಾಗೂ ನಾಗೇಶ್ ಇವರಿಬ್ಬರ ನಡುವೆ ಈಗ ಜಟಾಪಟಿ ಇದೆ ಟಿಕೆಟ್ ಯಾರಿಗೆ ಹೋಗುತ್ತೆ ಯಾರು ಯಾವ ಪರವಾಗಿ ನಿಂತ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು ಯಾರು ಪರವಾಗಿದ್ದಾರೆ ಸಿದ್ದರಾಮಯ್ಯನವರು ಯಾರು ಪರವಾಗಿದ್ದಾರೆ ಗೊತ್ತಿಲ್ಲ ಹೈಕಮಾಂಡ್ನಿಂದ ಇನ್ನೊಬ್ಬರು ಯಾರನ್ನಾದರೂ ಪ್ರಿಫರ್ ಮಾಡ್ತಾರಾ ನೋಡಬೇಕು KR ಪುರಂ ಕೂಡ ಹಾಗೆ DK ಮೋಹನ್ ಬಾಬು ಹಾಗೂ ನಾರಾಯಣ ಸ್ವಾಮಿ ಜಟಾಪಟಿ ತುಂಬ ಜಾಸ್ತಿ ಇದೆ KR ಪುರಂನಲ್ಲೂ ಕೂಡ ನನಗೇ ಸಿಗಬೇಕು ಅಂತ ನಾರಾಯಣ ಸ್ವಾಮಿ ಅವರು ಪೈಪೋಟ್ ನಡೆಸ್ತಾ ಇದ್ದಾರೆ ಹೈಕಮಾಂಡ್ಗೆಲ್ಲ ಹೋಗ್ತಾ ಇದ್ದಾರೆ ಬಟ್ ಯಾರಿಗೆ ಸಿಗಬಹುದು ಇನ್ನು ಯಲಹಂಕಕ್ಕೆ ಬರೋದಾದರೆ ಚಂದ್ರಪ್ಪ ಮತ್ತು ಕೇಶವ್ ರಾಜಣ್ಣ ಯಲಹಂಕ ಒಂದು ರೀತಿಯಾಗಿ BJP ಭದ್ರಕೋಟೆಯಾಗಿ ಇಟ್ಕೊಂಡು ಕೂತಿದ್ರೆ ಅದನ್ನು ಛಿದ್ರ ಮಾಡುವಂಥ ಪ್ರಯತ್ನವನ್ನು ಹಲವು ಬಾರಿ ಮಾಡ್ತಾನೆ ಇದ್ದಾರೆ ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ ಈ ಬಾರಿ ಏನಾಗುತ್ತೆ ಇನ್ನು ಯಶವಂತಪುರದಲ್ಲೂ ಸಸ್ಪೆನ್ಸ್ ಆಗಿ ಇಟ್ಕೊಂಡಿದ್ರು ಕೊನೆಯ ಕ್ಷಣದವರೆಗೂ ಏನಾದರೂ ಆಗಬಹುದೇನೋ ಅಂತ ಹೇಳಿ ಬಟ್ ಅದು ಆದಂಗೆ ಕಾಣಿಸ್ತಾ ಇಲ್ಲ ಪಾಳ್ಯ ನಾಗರಾಜ್ ಹಾಗೂ ಭಾವನಾ ಇವರಿಬ್ಬರು ಕೂಡ ತುಂಬ ಫೈಟಲ್ಲಿದ್ದಾರೆ ಭಾವನಾ ರಾಜ್ಯ ಹೋದರು ಮತ್ತೆ ಬಂದರು ಈಗ ಸೇರಿಸ್ಕೊಂಡಿದ್ದಾರೆ ಅವ್ರು ಟಿಕೆಟ್ ಕೊಡ್ತಾರೋ ಇಲ್ಲೋ ನೋಡಬೇಕು ಇನ್ನು ದಾಸರಹಳ್ಳಿಯಲ್ಲಿ ಧನಂಜಯ್ ಮತ್ತು ನಾಗಲಕ್ಷ್ಮಿ ಚೌಧರಿ ನಡುವೆ ತುಂಬ ಟಗ್ ಆಫ್ ವಾರ್ ನಡೀತಾ ಇದೆ ಚಿಕ್ಕಪೇಟೆಯಲ್ಲಿ RV ದೇವರಾಜು ಮತ್ತು ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಇವರಿಬ್ಬರ ನಡುವೆ ತುಂಬ ಜಟಾಪಟಿ ನಡೀತಾ ಇರೋದು ನನಗೆ ಟಿಕೆಟ್ ಬೇಕು ಅಂತ ಹೇಳಿ ಬಟ್ ಇಲ್ಲಿ ಯಾರ ಕೈ ಮಿಗಿಲಾಗುತ್ತೆ ಸಿದ್ದರಾಮಯ್ಯನವ್ರದ್ದ DK ಶಿವಕುಮಾರ್ ಅವ್ರದ್ದ ನೋಡಬೇಕಾಗಿದೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖೇಶ್ ಬಹಳ ಕ್ಷೇತ್ರಗಳು ಮಜವಾಗಿದ್ದಾವೆ ಕಾಂಗ್ರೆಸ್ಸಿಗೆ ಕೆಲವು ಕ್ಷೇತ್ರಗಳು ಒನ್ ಸೈಡೆಡ್ ಅನ್ನೋ ರೀತಿಯಲ್ಲಿದೆ ಬಟ್ ಕೆಲವು ಕ್ಷೇತ್ರಗಳು ಯಾರು ಯಾರ ಪರವಾಗಿ ನಿಂತಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಇದೆ ಈ ಜಟಾಪಟಿಯಿಂದ ಪಾರಾಗುವಂಥ ಸಾಧ್ಯತೆ ಇದೆಯಾ ಸುಖೇಶ್ ಅವೆಲ್ಲವೂ ಕೂಡ ಅರುಣ್ ಖಂಡಿತ ಸಾಕಷ್ಟು ಕ್ಷೇತ್ರಗಳಲ್ಲಿ ಜಟಾಪಟಿ ಇದೆ ಇನ್ನು ವಿಶೇಷವಾಗಿ ಬೆಂಗಳೂರಿಗೆ ಬರೋದಾದರೆ ಬೆಂಗಳೂರಲ್ಲೂ ಕೂಡ ಸಿದ್ದರಾಮಯ್ಯ DK ಶಿವಕುಮಾರ್ ಬಣ ಅನ್ನೋದಕ್ಕಿಂತಲೂ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂತಹ ಎರಡು ಕಡೆ ಗುರುತಿಸಿಕೊಂಡ ಮತ್ತು ಕೆಲವರು ಎರಡು ಕಡೆ ಗುರುತಿಸಿಕೊಳ್ಳದೆ ಪಕ್ಷ ಅಂತ ಗುರುತಿಸಿಕೊಂಡವರು ಸೇರಿದಂತೆ ಸಾಕಷ್ಟು ಟಿಕೆಟ್ ಜಟಾಪಟಿಗಳು ನಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಸಿಂಗಲ್ ನೇಮ್ ಕ್ಲಿಯರ್ ಮಾಡುವಂಥದ್ದು 100ಕ್ಕೂ ಹೆಚ್ಚು ಸ್ಥಾನಗಳಿಗೆ ಸಿಂಗಲ್ ನೇಮನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದು ಜೊತೆಗೆ ಉಳಿದ ಹೆಸರುಗಳಲ್ಲಿ ಯಾರು ಬೆಟರು ಯಾಕೆ ಬೆಟರ್ ಅನ್ನುವಂಥ ವಿಚಾರವನ್ನು ನಾಳೆಯ ಸಭೆಯಲ್ಲಿ ಸಾಕಷ್ಟು ಚರ್ಚಿತವಾಗುವಂಥ ವಿಚಾರ ಕನಿಷ್ಠ 150 140ರಿಂದ 170 ಟಾರ್ಗೆಟ್ ಅದರಲ್ಲಿ 140ರಿಂದ 170 ಆಗದೇ ಇದ್ದರೂ ಕನಿಷ್ಠ 150 ಸ್ಥಾನಗಳಿಗೆ ಸಿಂಗಲ್ ನೇಮ್ ಅಲ್ಲಿ ಮೊದಲ ಹಂತದಲ್ಲಿ ಟಿಕೆಟ್ ಅನ್ನು ಘೋಷಣೆ ಮಾಡಬೇಕು ಅನ್ನುವಂತದ್ದು ಕಾಂಗ್ರೆಸ್ ನಾಯಕರು ಹೇಳುವಂತದ್ದು ಈಗಾಗ ಆಗಲೇ 90 ಕ್ಕೂ ಹೆಚ್ಚು ಪ್ರತಿಶತ 100 ರಷ್ಟು ಸಿಂಗಲ್ ನೇಮ್ ಗಳು ಸಿದ್ಧವಾಗಿರೋದ್ರಿಂದ ಅದರಲ್ಲಿ ಯಾವುದೇ ಡಿಸ್ಪ್ಯೂಟ್ ಇಲ್ಲ ಉಳಿದ ಹೆಸರುಗಳಲ್ಲಿ ಉಳಿದ ಕ್ಷೇತ್ರಗಳಲ್ಲಿ ಅಂದ್ರೆ ಉಳಿದ 124 ರಲ್ಲಿ ಕನಿಷ್ಠ 50 ಕ್ಷೇತ್ರಗಳ ಹೆಸರನ್ನು ಎತ್ತುಕೊಳ್ಳಬೇಕು ಎರಡು ಹೆಸರುಗಳು ಇರುವಲ್ಲಿ ಸಿಂಗಲ್ ನೇಮ್ ಅನ್ನು ಕ್ಲಿಯರ್ ಮಾಡಿಕೊಳ್ಳಬೇಕು ಆ ಸಿಂಗಲ್ ನೇಮ್ ಅನ್ನು ಕ್ಲಿಯರ್ ಮಾಡಿಕೊಳ್ಳುವಾಗ ಡಿಕೆ ಶಿವಕುಮಾರ್ ಅವರ ವಾದ ಏನು ಸಿದ್ದರಾಮಯ್ಯ ಅವರ ವಾದ ಏನು ಅಥವಾ ಎಐಸಿಸಿಯ ಸರ್ವೆ ಪ್ರಕಾರ ಸುರ್ಜೇವಾಲಾ ಏನು ಹೇಳ್ತಾರೆ ಪ್ಲಸ್ ಎಐಸಿಸಿ ಅಧ್ಯಕ್ಷರು ರಾಜ್ಯವರೇ ಆಗಿರೋದ್ರಿಂದ ಅವರ ಅಭಿಪ್ರಾಯ ಏನು ಜೊತೆಗೆ ಆಯಾ ಜಿಲ್ಲೆಗೆ ಅನುಗುಣವಾಗಿ ಹಿರಿಯ ನಾಯಕರ ಅಭಿಪ್ರಾಯ ಏನು ಇವೆಲ್ಲವನ್ನ ಮುಂದಿಟ್ಟುಕೊಂಡು ಒಂದು ಟಿಕೆಟ್ ಅನ್ನು ಫೈನಲ್ ಮಾಡುವಂತ ಸಾಧ್ಯತೆ ಇದೆ ಹಾಗಾಗಿ ಸಮ್ಮಿಶ್ರವಾದ ಎಲ್ಲ ಅಭಿಪ್ರಾಯವನ್ನು ಒಟ್ಟುಗೂಡಿಸಿಕೊಂಡು ಒಂದು ಟಿಕೆಟ್ ಅನ್ನು ಜಾಗೃತಿಯಾಗಿ ಕೊಡಲೇಬೇಕು ಅನ್ನುವಂತ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರುಗಳು ಬಂದಂತೆ ಕಾಣಿಸ್ತಾ ಇದೆ ಅರುಣ್ ಓಕೆ ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೋ ಇದು ಬೆಂಗಳೂರಿನ ಕಥೆ ಸೋ ಬೆಂಗಳೂರಿನ ಕಥೆಯನ್ನ ನೋಡಿದ್ದಾಯಿತು ಇಲ್ಲಿರುವಂತ ಜಟಾಪಟಿಯನ್ನ ಕೂಡ ನೋಡಿದ್ದಾಯಿತು ಈ ಜಟಾಪಟಿ ಹೇಗೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಪಟ್ಟಿ ರಿಲೀಸ್ ಆದ ನಂತರ ಗೊತ್ತಾಗುತ್ತೆ ಅನ್ನೋದು ಇಲ್ಲಿಯವರೆಗೂ ಹೇಳಿಕೊಳ್ಳುತ್ತಾ ಇರುವಂಥ ಲೆಕ್ಕಗಳು ಬೇರೆ ಪಟ್ಟಿ ರಿಲೀಸ್ ಆದ ನಂತರ ಪಕ್ಷಗಳಲ್ಲಿ ಏರುಪೇರು ಆಗುವಂಥ ಲೆಕ್ಕಗಳೇ ಬೇರೆ ಪಟ್ಟಿಗಳು ಬಂದ ನಂತರ ಪಟ್ಟಿ ಇರೋವರೆಗೂ ಪಕ್ಷ ಪಕ್ಷ ಪಟ್ಟಿ ಬಂದ ನಂತರ ತಮ್ಮ ಹೆಸರಿಲ್ಲ ಅಂದರೆ ಮುಗಿದೋಯ್ತು ಕತೆ ನೆಲಮಂಗಲಕ್ಕೆ ಹೋಗೋಣ ಬೆಂಗಳೂರು ಗ್ರಾಮಾಂತರಕ್ಕೆ ಸುಧಾಮ್ ದಾಸ್ ಅಲ್ಲಿ ಬಹಳ ಪೈಪೋಟಿ ಇದ್ದಿದ್ದು ಟಿಕೆಟ್ ಸಿಗ್ತಾ ಇದ್ದಿದ್ದು ಯಾರಿಗೆ ನೋಡಬೇಕು ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಶ್ರೀನಿವಾಸ್ ಸುಧಾಮ್ ದಾಸ್ ಮತ್ತೊಬ್ಬ ಅಭ್ಯರ್ಥಿ ಕೂಡ ಇದ್ದಾರೆ ಅಂಜನಮೂರ್ತಿ ಯಾರಿಗೆ ಸಿಗುತ್ತೆ ಎಲ್ಲರೂ ಕೂಡ ಆ ಕ್ಷೇತ್ರದಲ್ಲಿ ಓಡಾಡಿ ಕೆಲಸ ಮಾಡ್ತಾ ಇರೋರು ಕೆಲವರು ಸಿದ್ದರಾಮಯ್ಯನವ್ರ ಜೊತೆ ಗುರುಸ್ಕೊಂಡಿದ್ದಾರೆ ಕೆಲವರು ಡಿ ಕೆ ಜೊತೆ ಗುರುಸ್ಕೊಂಡಿದ್ದಾರೆ ಯಾರು ಯಾರಿಗೆ ಟಿಕೆಟ್ ಕೊಡಿಸ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಇವ್ರಿಗೆ ಕೊಟ್ಟರೆ ಅವ್ರಿಗೆ ಬೇಜಾರು ಅವ್ರಿಗೆ ಕೊಟ್ಟರೆ ಇವ್ರಿಗೆ ಬೇಜಾರು ಹಾಗಾಗಿನೇ ಟಿಕೆಟ್ ಪಟ್ಟಿ ಈ ಬಂದ ನಂತರನೇ ಗೊತ್ತಾಗೋದೆಲ್ಲ ಲೆಕ್ಕಾಚಾರ ದೇವನಹಳ್ಳಿ ಕೆ ಎಚ್ ಮುನಿಯಪ್ಪ ಇದು ಬಹಳ ಮಜವಾಗಿರುವಂಥ ಜಾಗ ಈಗ ದೇವನಹಳ್ಳಿ ಮೇಲೆ ಇಟ್ಕೊಂಡಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಸಾಕು ರಾಷ್ಟ್ರ ರಾಜಕಾರಣ ನೇರವಾಗಿ ರಾಜ್ಯ ರಾಜಕಾರಣಕ್ಕೆ ಬರೋಣ ಅಂತ ಹೇಳಿ ಹಾಗಾಗಿ ಸಿದ್ದರಾಮಯ್ಯನವರು ಕೋಲಾರ ಕಡೆಗೆ ಹೋಗ್ತಾ ಇದ್ದಂತೆ ಈ ಕಡೆಗೆ ದೇವನಹಳ್ಳಿ ಕಡೆಗೆ ತಮಗೆ ಒಲವಿರಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಕಡೆಗೆ ಆದರೆ ಆಗಬಹುದು ಅಂತ ಹೇಳಿ ಇನ್ನು ಎ ಸಿ ಶ್ರೀನಿವಾಸ್ ಏನು ಲೆಕ್ಕಾಚಾರ ದೇವನಹಳ್ಳಿಯಲ್ಲಿ ಕ್ಯಾಂಡಿಡೇಟ್ಸ್ಗಳಿದ್ದಾರೆ ಒಬ್ಬರೇ ಪೈಪೋಟಿ ಕೊಡ್ತಾ ಇಲ್ಲ ಈ ಕಡೆಗೆ ಮುನಿಯಪ್ಪನವರಾಯಿತು ಈ ಕಡೆಗೆ ಎ ಸಿ ಶ್ರೀನಿವಾಸ್ ಅವರಾಯಿತು ಫೈಟ್ ಮಾತ್ರ ದೇವನಹಳ್ಳಿಯಲ್ಲಿ ಇದೆ ಬೇಕು ಅಂತ ಹೇಳಿ ಅದಾದ ನಂತರ ದೊಡ್ಡಬಳ್ಳಾಪುರ ಕಡೆಗೆ ಬರೋಣ ಸೊ ಈಗ ವೆಂಕಟರಮಣಯ್ಯ ಒಬ್ಬರೇ ಇದ್ದಾರೆ ಇಲ್ಲಿ ಕ್ಲಿಯರ್ ಯಾವ ವಿರೋಧವೂ ಕೂಡ ಇಲ್ಲ ಇಲ್ಲಿ ಈಗ ವೆಂಕಟರಮಣವರೇ ಆಗ್ತಾರೆ ಇನ್ನು ಹೊಸಕೋಟೆ ಶರತ್ ಬಚ್ಚೇಗೌಡ ಇಂಡಿಪೆಂಡೆಂಟ್ ಆಗಿದ್ದರು ಕಾಂಗ್ರೆಸ್ ಜೊತೆಗೆ ಬಂದರು ಈಗ ಅವರಿಗೇನೆ ಅಲ್ಲಿ ಫೈನಲ್ ಅಂತ ಹೇಳ್ತಾ ಇದ್ದಾರೆ ಬೇರೆ ಯಾರೂ ಸದ್ಯಕ್ಕೆ ಇಲ್ಲ ಅಲ್ಲಿ ಸೊ ಇದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆದು ಶರತ್ ಬಚ್ಚೇಗೌಡರದ್ದು ಇದಿಷ್ಟು ನಿಮಗೆ ಬೆಂಗಳೂರು ಗ್ರಾಮಾಂತರದ್ದು ಆಗೋಯಿತು ಇನ್ನು ಬೇರೆ ಜಿಲ್ಲೆಗೆ ಹೋಗೋಣ ನಿಮಗೆ ಯಾವುದಕ್ಕೆ ಜೆ ಡಿ ಎಸ್ನ ಭದ್ರಕೋಟೆ ಆಗಿರುವಂಥ ರಾಮನಗರ ಕಡೆಗೆ ಹೋಗೋಣ ರಾಮನಗರದ್ದೇನು ರಾಮನಗರದಲ್ಲಿ ಏನಿದೆ ಹೇಗಾದರೂ ಮಾಡಿ ಛಿದ್ರ ಮಾಡಬೇಕು ಅಂಥೇಳಿ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ಮಾಡಿದ್ದಾರೆ ಈ ಬಾರಿ ಡಿ ಕೆ ಸುರೇಶ್ ಅವರ ಹೆಸರನ್ನು ಬಿಟ್ಟರು ಇಕ್ಬಾಲ್ ಹುಸೇನ್ ಅವರು ಅಲ್ಲಿ ಸ್ಪರ್ಧೆ ಮಾಡ್ತಾನೆ ಬಂದಿದ್ರು ಸತತವಾಗಿ ಸೋಲನ್ನು ಅನುಭವಿಸಿದ್ದಾರೆ ಈ ಬಾರಿ ಡಿ ಕೆ ಸುರೇಶ್ ಅವರ ಹೆಸರೇ ಹಾಕ್ಬಿಟ್ರು ಯಾಕೆ ಯಾರಾಗ್ತಾರೆ ಗೊತ್ತಿಲ್ಲ ಈಗಂತೂ ಇಕ್ಬಾಲ್ ಹುಸೇನ್ ಅಂತಿದ್ದಾರೆ ಡಿ ಕೆ ಸುರೇಶ್ ಅವರಂತೂ ನಾನು ರಾಜ್ಯ ರಾಜಕೀಯಕ್ಕೆ ಬರೋದಿಲ್ಲ ಅಂತಿದ್ದಾರೆ ಇದಕ್ಕೆ ಅಲ್ಟರ್ನೇಟಿವ್ ಕಾರಣವೂ ಕೂಡ ಇನ್ನೊಂದು ರೀತಿಯಾಗಿದೆ ಬಿಜೆಪಿ ಬಂದು ರಾಮ ಮಂದಿರ ವಿಚಾರದಲ್ಲಿ ವೋಟನ್ನು ಕಿತ್ಕೊಳ್ಬಾರ್ದು ಜೆ ಡಿ ಎಸ್ ಕಾಂಗ್ರೆಸ್ ಇಬ್ಬರಲ್ಲೇ ಡಿವೈಡ್ ಆಗಬೇಕು ವೋಟ್ಗಳು ಅಂತ ಲೆಕ್ಕಾಚಾರಗಳು ಅದರಲ್ಲಿ ಇದೇ ರಾಜಕೀಯ ತಂತ್ರಗಾರಿಕೆ ಅನ್ನೋದು ಒಂದು ಕಡೆಗಿದೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಇನ್ನು ಕನಕ್ಪುರ ಒನ್ ಆ್ಯಂಡ್ ಓನ್ಲಿ ಡಿ ಕೆ ಶಿವಕುಮಾರ್ ಅದರಲ್ಲಿ ಪೈಪೋಟಿ ಕೊಡುವಂಥವ್ರು ಯಾರೂ ಇಲ್ಲ ಅವ್ರಿಗೆ ಬೇಡ ಸರ್ ನಾನೇ ನಿಂತ್ಕೊಳ್ತೀನಿ ಅಂತ ಹೇಳೋರು ಯಾರಾದರೂ ಇದ್ದಾರಾ ಅಷ್ಟು ಗಟ್ಟಿತನ ಇರೋರು ಚಾನ್ಸೇ ಇಲ್ಲ ಇನ್ನು ಮಾಗಡಿ ಎಚ್ ಸಿ ಬಾಲಕೃಷ್ಣ ಒಂದೇ ಸಿಂಗಲ್ ನೇಮ್ ಅಲ್ಲಿ ಯಾವುದು ಬದಲಾವಣೆ ಇಲ್ಲ ಬಾಲಕೃಷ್ಣನೇ ಸೊ ಇನ್ನು ಚನ್ನಪಟ್ಟಣ ಪ್ರಸನ್ನ ಹೊಸ ಮುಖವನ್ನು ತರ್ತಾ ಇದ್ದಾರೆ ಬಟ್ ಇಲ್ಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿಟ್ಕೊಂಡಿದ್ದಾರೆ ಕಾರಣ ಕುಮಾರಸ್ವಾಮಿ ವಿರುದ್ಧ ಪ್ರಬಲವಾಗಿ ಪೈಪೋಟಿ ಮಾಡಬೇಕಾಗಿದೆ ಬಿಜೆಪಿಯಿಂದ ಏನಾದರೂ ಯೋಗೇಶ್ವರ್ ಅವರು ಬಂದರೆ ಅವರನ್ನು ನಿಲ್ಲಿಸ್ಕೊಳ್ಳೋಣ ಇಲ್ಲ ಇದ್ದರೆ ಹೊಸ ಮುಖ ಪ್ರಸನ್ನ ಅವರನ್ನು ಇಂಟ್ರೊಡ್ಯೂಸ್ ಮಾಡೋಣ ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ಸಿಗೆ ಇದ್ದಿದ್ದು ಚನ್ನಪಟ್ಟಣದಲ್ಲಿ ಸೊ ಹಾಗಾಗಿ ರಾಮನಗರ ಕನಕಪುರ ಮಾಗಡಿ ಮತ್ತು ಚನ್ನಪಟ್ಟಣ ಇವಿಷ್ಟು ಕ್ಷೇತ್ರಗಳದ್ದು ಕತೆ ಇದು. ಇನ್ನು ಮತ್ತೊಂದು ಇಂಡಿಯಾ ಅಂದರೆ ಯಾವುದು? ಮಂಡ್ಯ. ಮಂಡ್ಯ ಅಂದರೆ ಇಂಡಿಯಾ ಅನ್ನುವಂಥ ರಾಜಕೀಯ ಯಾವುದು? ಮಂಡ್ಯ ಜಿಲ್ಲೆಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಮಂಡ್ಯದಲ್ಲಿ ಏನಾಗುತ್ತೆ, ಇದು ಸಿಟಿ. ಕಿಲಾರ ರಾಧಾಕೃಷ್ಣ ಅವರನ್ನು ತರುವಂಥ ಲೆಕ್ಕಾಚಾರಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದೇ ಹೆಸರಲ್ಲಿ ಓಡ್ತಾ ಇರೋದು ಕಿಲಾರ ರಾಧಾಕೃಷ್ಣ ಅವರನ್ನು. ಬಟ್ ಹಲವು ರೀತಿಯಾಗಿ ಪ್ರಯತ್ನಗಳು ನಡೀತು. ಸುಮಲತಾ ಅವರು ಕಾಂಗ್ರೆಸ್ ಕಡೆಗೆ ಹೋಗುವಂಥ ಪ್ರಯತ್ನವನ್ನು ಮಾಡಿದರು ಅಂತ ಹೇಳ್ತಾರೆ, ಅಲ್ಲಿ ಕೊಡಲಿಲ್ಲ ಅಂತ ಹೇಳ್ತಾರೆ. ಬಿ ಜೆ ಪಿ ಕಡೆಗೆ ಬಂದರು ಅಂತ ಹೇಳ್ತಾರೆ. ಏನೇನೋ ಚರ್ಚೆಗಳಿದೆ. ಇನ್ನೊಂದು ಕಡೆಗೆ ಮದ್ದೂರು ಉದಯಗೌಡ, ಒಂದೇ ಹೆಸರು, ಅದರಲ್ಲೂ ಕೂಡ ಯಾವುದೂ ಇಲ್ಲ, ಕಿಲಾರ ರಾಧಾಕೃಷ್ಣ. ಸೊ ಇಲ್ಲಿ ಮಂಡ್ಯದಲ್ಲಿ ಇನ್ನೊಂದು ಹೆಸರು ಕೂಡ ಈಗ ಯಾವುದು ಓಡ್ತಾ ಇದೆ ಅಂದರೆ ರಮ್ಯಾ. ನಾನಾಗಲೇ ಅದನ್ನು ಹೇಳಬೇಕು, ರಮ್ಯಾ ಅವರೇನಾದರೂ ಬರ್ತೀನಿ ಅಂದರೆ ಮಂಡ್ಯದಲ್ಲಿ ಸಿಟಿಯಲ್ಲಿ ಅವ್ರನ್ನೇ ನಿಲ್ಲಿಸಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಹಾಗಾಗಿ ಒಂಚೂರು ಹಾಗೂ ಹೀಗೂ ಅನ್ನೋ ರೀತಿಯಲ್ಲಿದೆ. ಮದ್ದೂರು ಉದಯಗೌಡ ಸಿಂಗಲ್ನೇ, ಬೇರೆ ಯಾವುದು ಕೂಡ ಅಲ್ಲಿ ಪೈಪೋಟಿಲ್ಲ. ಅರ್ಜಿ ಹಾಕಿರಬಹುದು, ಆದರೆ ತಂದಿರೋದಿಗೆ ಒಂದೇ ಹೆಸರಲ್ಲಿ ಬರ್ತಾ ಇರೋದು. ಮಳವಳ್ಳಿ ನರೇಂದ್ರ ಸ್ವಾಮಿ ಒನ್ ಆ್ಯಂಡ್ ಓನ್ಲಿ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ, ಯಾವ ಬದಲಾವಣೆಯೂ ಕೂಡ ಇಲ್ಲ ನರೇಂದ್ರ ಸ್ವಾಮಿ ವಿಚಾರದಲ್ಲಿ. ಇನ್ನು ಮೇಲುಕೋಟೆ, ಈ ಮೇಲುಕೋಟೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯಗೆ ಬೆಂಬಲವನ್ನು ಕೊಡ್ತಾರಾ ಕ್ಯಾಂಡಿಡೇಟನ್ನು? ಏನು ಮಾಡ್ತಾರೆ ಇಲ್ಲಿಗೆ ಗೊತ್ತಿಲ್ಲ. ಈ ಮೇಲುಕೋಟೆ ವಿಚಾರದಲ್ಲಿ ಒಂಚೂರು ಹಾಗೂ ಇದೆ ಅಂತ ಹೇಳ್ತಾ ಇದ್ದಾರೆ. ರೈತ ಸಂಘದ ಜೊತೆಗೆ ನಿಂತ್ಕೊಳ್ತಾರಾ ಇಲ್ವಾ, ಕ್ಯಾಂಡಿಡೇಟನ್ನು ಹಾಕ್ಕೊಳ್ತಾರಾ ಕರ್ಕೊಳ್ತಾರಾ, ಏನಾಗುತ್ತೆ ಅನ್ನೋದು ಮೇಲುಕೋಟೆದು ಇನ್ನೊಂದು ಸ್ವಲ್ಪ ದಿನ ಬೇಕಾಗುತ್ತೆ. ಸದ್ಯಕ್ಕೆ ಬೆಂಬಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಶ್ರೀರಂಗಪಟ್ಟಣಕ್ಕೆ ಹೋಗೋದಾದರೆ ರಮೇಶ್ ಬಂಡಿ ಸಿದ್ದೇಗೌಡ, ಅಲ್ಲೂ ಕೂಡ ಒಂದೇ ಹೆಸರು ಓಡ್ತಾ ಇರುವಂಥದ್ದು, ಯಾವ ಬದಲಾವಣೆಯೂ ಕೂಡ ಇಲ್ಲ. ಅದನ್ನು ಹೊರತುಪಡಿಸಿದರೆ ನಿಮಗೆ ಶ್ರೀರಂಗಪಟ್ಟಣ ನಂತರ ಕೆ ಆರ್ ಪೇಟೆದು ನಾರಾಯಣಗೌಡರಿಗಾಗುತ್ತಾ? ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತ ಇದ್ದಿದ್ದು, ಬಿ ಜೆ ಪಿಯಿಂದ ಒಂದು ಕಾಲ ಆಗ್ಬಿಟ್ಟಿದೆ. ಜೆ ಡಿ ಎಸ್ನಿಂದ ಬಿ ಜೆ ಪಿಗೆ ಬಂದರು, ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಜಂಪ್ ಮಾಡ್ತಾಯಿರೋ ಈ ಬಾರಿ ಅಂತ ಹೇಳಿ ಬಹಳ ಚರ್ಚೆ ನಡೀತಾ ಇದ್ದಿದ್ದು ಕೆ ಆರ್ ಪೇಟೆ. ಬಟ್ ಅಲ್ಲಿ ಇನ್ನೊಂದು ರೀತಿಯಾಗಿ ಚರ್ಚೆ ಕೂಡ ನಡೀತಾ ಇದೆ. ಈ ಕಡೆಗೆ ನಾಗಮಂಗಲ ಮತ್ತು ಕೆ ಆರ್ ಪೇಟೆದು, ನಾಗಮಂಗಲದಲ್ಲಿ ಚಲುವರಾಯಸ್ವಾಮಿ ಅಂತೂ ಕ್ಲೀನಾಗಿ ಆಗುತ್ತೆ ಅಂತ ಹೇಳಿ ಯಾವ ಸಮಸ್ಯೆನೂ ಇಲ್ಲ. ಬಟ್ ಕೆ ಆರ್ ಪೇಟೆದು ಮಾತ್ರ ನಾರಾಯಣಗೌಡರು ಒಂದು ಕಾಲ ಆ ಕಡೆನೂ ಇಟ್ಟಿದ್ದಾರೆ, ಒಂದು ಕಾಲ ಈ ಕಡೆನೂ ಇಟ್ಟಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನೋದನ್ನು ನನ್ನ ಸಹೋದ್ಯೋಗಿ ಮಂಡ್ಯದಿಂದ ರೋಹಿತ್ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರೋಹಿತ್, ಈಗ ಮಂಡ್ಯದ ಲೆಕ್ಕಾಚಾರಗಳನ್ನು ನೋಡೋದಾದರೆ ಕಾಂಗ್ರೆಸ್ಸಿಗೆ ಅರ್ಜಿಗಳು ಹಾಕಿರೋರು ತುಂಬ ಜನ ಇರಬಹುದು, ಬಟ್ ಸಿಂಗಲ್ ನೇಮೇ ಬಹುತೇಕ ಕಡೆಗಳು ಇದೆ. ಒಂದು ಕೆ ಆರ್ ಪೇಟೆ ಮತ್ತು ಮಂಡ್ಯ ಸಿಟಿಯನ್ನು ಹೊರತುಪಡಿಸಿರಿ ಇನ್ನೆಲ್ಲೂ ಕೂಡ ಯಾವ ಡೌಟು ಕೂಡ ಕಾಂಗ್ರೆಸ್ಸಿಗೆ ಇದ್ದಂಗಿಲ್ಲ ಅಲ್ವಾ ರೋಹಿತ್? ಖಂಡಿತ ಅರುಣ್, ಮಂಡ್ಯ ಜಿಲ್ಲೆಯ 7 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಬಹುತೇಕ ಒಬ್ಬರೇ ಅಭ್ಯರ್ಥಿಗಳು ಫೈನಲ್ ಆಗ್ತಾರೆ. ಆದರೆ ಕೆ ಆರ್ ಪೇಟೆ ಮತ್ತು ಮಂಡ್ಯದಲ್ಲಿ 16 ಮಂದಿ ಈಗಾಗಲೇ ಅಪ್ಲಿಕೇಶನ್ ಹಾಕಿರುವಂಥದ್ದು. ಆ ಪೈಕಿ ಈಗ ಕಿಲಾರ ರಾಧಾಕೃಷ್ಣಗೆ ಟಿಕೆಟ್ ಕೊಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಉಳಿದಂಥ 15 ಮಂದಿ ಸ್ಥಳೀಯರಿಗೆ, ಅಂದರೆ ಮೂಲ ಕಾಂಗ್ರೆಸ್ಗರು ಕೂಡ ಟಿಕೆಟ್ ಕೊಡಬೇಕು ಅಂತೇಳಿ ಕೂಡ ಸಾಕಷ್ಟು ಆಗ್ರಹನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಉಳಿದಂಗೆ ಕೆ ಆರ್ ಪೇಟೆ ಕ್ಷೇತ್ರವನ್ನು ನೋಡೋದಾದರೆ ಅಲ್ಲೂ ಕೂಡ 7 ಮಂದಿ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಆ ಪೈಕಿ ಕೆ ಬಿ ಚಂದ್ರಶೇಖರ್ ಅವರು ಕೂಡ ಪ್ರಬಲವಾಗಿದ್ದಾರೆ, ಇನ್ನುಳಿದಂತೆ 6 ಮಂದಿ ಕೂಡ ಪ್ರಬಲವಾಗಿರುವಂಥದ್ದು. ಆದರೆ ಕಾಂಗ್ರೆಸ್ ಲೆಕ್ಕಾಚಾರ ಏನಂತಂದ್ರೆ ನಾರಾಯಣಗೌಡರನ್ನ ಕಾಂಗ್ರೆಸ್ಗೆ ಕರ್ಕೊಬಂದು ಅವ್ರಿಗೆ ಟಿಕೆಟ್ ಕೊಡುವಂತ ಲೆಕ್ಕಾಚಾರವನ್ನು ಕೂಡ ಹಾಕಿರುವಂಥದ್ದು. ಈ 2 ಕ್ಷೇತ್ರವನ್ನು ಹೊರತುಪಡಿಸಿದಾಗೆ ಕಾಂಗ್ರೆಸ್ ಮಿಕ್ಕ 5 ಕ್ಷೇತ್ರಗಳಲ್ಲಿ ಕ್ಲಿಯರ್ ಆಗಿ ಇರೋದಕ್ಕೆ ಕಾಣ್ತಾ ಇರುವಂಥದ್ದು. ಮದ್ದೂರಿನಲ್ಲಿ ಉದಯಗೌಡಗೆ ಕೊಟ್ಟರೆ, ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿಗೆ, ಮತ್ತೆ ನಾಗಮಂಗಲದಲ್ಲಿ ಚಲುವರಾಯ ಸ್ವಾಮಿಗೆ, ಶ್ರೀರಂಗಪಟ್ಟಣದಲ್ಲಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡಗೆ ಕೊಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತದೆ. ಇನ್ನುಳಿದಂಗೆ ಮೇಲ್ಕೋಟೆ ಕ್ಷೇತ್ರದಲ್ಲಿ ದರ್ಶನ್ ಪುಟ್ಟಣ್ಣಗೆ ಈ ಒಂದು ಕಾಂಗ್ರೆಸ್ ಸಹಕಾರವನ್ನು ಕೊಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ಈಗಾಗಲೇ 7 ಕ್ಷೇತ್ರಗಳನ್ನ ಕಳೆದ ಬಾರಿ ಜೆಡಿಎಸ್ ಕ್ಲೀನ್ ಸ್ವೀಪ್ ಮಾಡಿತ್ತು, ಆ ನಿಟ್ಟಿನಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ ಸಾಕಷ್ಟು ಹೋಮ್ ವರ್ಕ್ ಮಾಡಿರುವಂಥದ್ದು. ಈ ಬಾರಿ ಆದರೂ ಕೂಡ 7 ಕ್ಷೇತ್ರಗಳ ಪೈಕಿ ಕನಿಷ್ಠ 4-5 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬೇಕು ನಿಟ್ಟಿನಲ್ಲಿ ಕೂಡ ಅಭ್ಯರ್ಥಿಗಳ ಆಯ್ಕೆಯನ್ನ ಅಳದು ತಗೋ ನಿಟ್ಟಿನಲ್ಲಿ ಕೂಡ ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಏನೇ ಲೆಕ್ಕಾಚಾರ ಹಾಕಿ ಅಳೆದು ತೂಗಿ ಏನೇ ಹಾಕಿದ್ರು ಕೂಡ ಕೊನೆಯದಾಗಿ ಮತದಾರರೇ ನಿರ್ಣಾಯಕರು. ಅಲ್ಲಿ ಏನು ಮಾಡ್ತಾರೆ, ಯಾವ ಲೆಕ್ಕಾಚಾರ ಹಾಕಿರುವಂಥ ಲೆಕ್ಕಾಚಾರಗಳು ತಲೆ ಕೆಳಗಾಗ್ಬಿಡುತ್ತೆ ಒಂದೊಂದು ಸಂದರ್ಭದಲ್ಲಿ. ಬಟ್ ಈಗ ಸಮಸ್ಯೆ ಅದಲ್ಲ, ಯಾವ ಕ್ಯಾಂಡಿಡೇಟ್ ಯಾರ ಕಡೆ ಇದ್ದವರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಪಟ್ಟಿ ಈಗೇನೋ ಸಂಭಾವ್ಯ ಪಟ್ಟಿಗಳು ಬಂದಿದೆ, ಫೈನಲ್ ಬಂದ ನಂತರ ಅದು ಹೇಗೆ ಬುಗಿಲೇಳುತ್ತೋ ಗೊತ್ತಿಲ್ಲ, ಅಥವಾ ಶಮನೂ ಆಗ್ಬೋದು, 2 ಚಾನ್ಸಸ್ ಇದೆ.